ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 20 ಸರಣಿ ಕಾರ್ಯಕ್ರಮ 140. ಆರ್ನೆಸ್ಟೋ ಜಿಯೋವನಿಯವರಿಂದ ಬಿಟ್ಟು ಬಂದು ತೋಟದ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಿದ್ದು ಅದು ಲಿಸ್ಸಾ ತಾಯಿಯ ಅಣ್ಣನ ಮನೆ ಅಂತ ಗೊತ್ತಾಗಿ ಅವರಲ್ಲಿಗೆ ಬಂದಾಗ ಅವ್ರನ್ನ ಭೇಟಿಯಾಗಿ ಅವನ ಲಿಸಾ ತಾಯಿಯ ಅಣ್ಣ ಅವನನ್ನು ಪ್ರೀತಿಯಿಂದ ಒಪ್ಪಿಕೊಳ್ತಾರೆ. ಆ ಭಾಗದ ನಂತರದ ಭಾಗವನ್ನು ಓದೋಣ. ಬೇಸಿಗೆ ಕಳೆದು ಮಳೆಗಾಲ ಬಂತು. ನಾನು ಯಜಮಾನರ ಮನೆಯಲ್ಲಿ ಸುಖವಾಗಿದ್ದೆ. ಲಿಸಾ ತಾಯಿ ನನಗೆ ಓದಿಕೊಳ್ಳಲು ಸೊಗಸಾದ ಪುಸ್ತಕಗಳನ್ನು ಕಳಿಸಿದ್ದಳು. ನಾನು ಅವುಗಳನ್ನು ಓದುತ್ತಾ ನನ್ನ ಯಜಮಾನರ ಎಳೆಯ ವಯಸ್ಸಿನ ಗಂಡು ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಾ ತೋಟದ ಮೇಲಿನ ವಿಚಾರಣೆ ನೋಡಿಕೊಳ್ಳುತ್ತಿದ್ದೆ. ಯಜಮಾನರು ತೋಟದ ಲೆಕ್ಕ ಬರೆದಿಡುವುದನ್ನು ನನಗೆ ಕಲಿಸಿದರು. ಯಜಮಾನತಿ ಲಿಸ್ಸಾ ತಾಯಿಯಂತೆ ಹೃದಯವುಳ್ಳಾಕೆ ನನ್ನನ್ನು ಬಹು ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿದ್ದಳು. ಚಿಕ್ಕ ಮಕ್ಕಳು ಒಂದಲ್ಲದೆ ಆಕೆಗೆ ಇನ್ನೆರಡು ಹೆಣ್ಣು ಮಕ್ಕಳು ಇದ್ದರು. ಹಿರಿಯ ಮಗಳು ಮದುವೆಯಾಗಿ ಆಕೆ ಬೇರೆ ಊರಿನಲ್ಲಿ ಗಂಡನೊಡನೆ ಸಂಸಾರ ನಡೆಸಿಕೊಂಡಿದ್ದಳು. ಚಿಕ್ಕವಳು ಮನೆಯಲ್ಲಿಯೇ ಇದ್ದಳು. ನಮ್ಮ ಯಜಮಾನರಿಗೆ ಇನ್ನೊಬ್ಬ ಅಣ್ಣನಿದ್ದ. ಆತ ತೋಟಕ್ಕೆ 12 ಮೈಲಿಗಳ ದೂರದ ಗ್ರಾಮದಲ್ಲಿ ವಾಸವಾಗಿದ್ದ. ಅದು ಆತನ ಸ್ವಂತ ಗ್ರಾಮ. ಈ ದಂಪತಿಗಳಿಗೆ ಸಂತತಿ ಇರಲಿಲ್ಲ. ಸಾಕಷ್ಟು ಐಶ್ವರ್ಯವಿತ್ತು. ಮಳೆಯ ದಿನಗಳೇ ಆದರೂ ಒಂದು ಹನಿ ಮಳೆಯಾಗಲಿಲ್ಲ. ತೊರೆಯ ನೀರಂತೂ ಹೋದ ವರ್ಷವೇ ಇಲ್ಲದಂತಾಗಿತ್ತು. ತೋಟದ ಬಾವಿಗಳಲ್ಲೂ ನೀರು ಪಾತಾಳಕ್ಕೆ ಇಳಿದಿತ್ತು. ಕೆಲಸದವರು ನೀರು ಎತ್ತಿ ಎತ್ತಿ ಸೋತರು. 2 ವರ್ಷಗಳಿಂದ ಮಳೆಯಿಲ್ಲದೆ ನೆಲ ಬರಡಾಗಿತ್ತು. ಯಜಮಾನರ ಮನಸ್ಸಿಗೆ ಯೋಚನೆ ಅಂಟಿತು. ಆಳುಗಳನ್ನು ಕರೆದು, ಇನ್ನು ನನ್ನ ಕೈಲಾಗುವುದಿಲ್ಲ, ತೊರೆಯ ನೀರಿನಿಂದ ಈ ತೋಟ ಇದುವರೆಗೆ ಬದುಕಿತ್ತು. ಜಿಯೋವನಿ ಸಾಹುಕಾರ ಅದರಲ್ಲಿ ಬರುತ್ತಿದ್ದ ನೀರನ್ನೆಲ್ಲ ಅಡ್ಡ ಹಾಕಿ ತಾನೊಬ್ಬನೇ ಬದುಕಬೇಕೆಂದು ಶೇಖರಿಸಿ ಇಟ್ಟುಕೊಂಡ. ನಮ್ಮ ದುರ್ದೈವ, 2 ವರ್ಷಗಳಿಂದ ಒಂದು ಹನಿ ಮಳೆಯೂ ಬರಲಿಲ್ಲ. ನಿಮಗೆ ಈಗ ಅನ್ನವಿಲ್ಲ, ಹೋಗಿರೆಂದು ಹೇಳಲು ನನಗೆ ಬಾಯಿ ಬರುವುದಿಲ್ಲ. ಇರುವ ಅನ್ನವನ್ನು ಎಲ್ಲರೂ ಹಂಚಿಕೊಳ್ಳೋಣ. ಬಾವಿಯಲ್ಲಿ ನೀರು ತೀರ ಬತ್ತಿ ಹೋಗುತ್ತಿದೆ. ಇದ್ದ ನೀರನ್ನೆತ್ತಿ ಹೀಗೆ ಗಿಡಗಳಿಗೆ ನೀರೆರಿಯುತ್ತಿದ್ದರೆ ನಮಗೆ ಕುಡಿಯುವುದಕ್ಕೂ ನೀರಿಲ್ಲದೆ ಹೋದಿತ್ತು. ಆದ್ದರಿಂದ ಮನೆಯ ಬಾವಿಯ ನೀರನ್ನು ಮುಟ್ಟಲೇಬೇಡಿ. ತೋಟದ ಬಾವಿಯ ನೀರನ್ನು ಈಗ ವೆಚ್ಚ ಮಾಡುವ ಹಾಗೆ ಮಾಡಿದರೆ ಇನ್ನು 1 ತಿಂಗಳ ಒಳಗೆ ನೀರು ನೆಲ ಕಾಣುವುದು. ಫಲವನ್ನು ಹೊತ್ತಿರುವ ಬಳ್ಳಿಗಳನ್ನು ಮಾತ್ರ ಕಾಪಾಡಿಕೊಂಡು ಬರೋಣ. ಎಲ್ಲ ಬಳ್ಳಿಗಳನ್ನು ಉಳಿಸಲು ಸಾಧ್ಯವಿಲ್ಲ. ನೀವುಗಳು ನೀರನ್ನು ಅತಿ ಸೂಕ್ಷ್ಮವಾಗಿ ಉಪಯೋಗಿಸಿ ಕೊನೆಯ ಮಳೆಗಾದರೂ ಬಂದರೆ ನಮ್ಮ ಪ್ರಾಣಗಳು ಉಳಿದುಕೊಳ್ಳಬಹುದು. ಅದರ ಮೇಲೆ ದೈವೇಚ್ಛೆ ಇದ್ದಂತೆ ಆಗುತ್ತದೆ. ಒಬ್ಬ ಆಳಿನ ಮುಖದಲ್ಲೂ ಉಲ್ಲಾಸವಿಲ್ಲ. ಆಕಾಶವನ್ನು ತೇಲಿ ಹೋಗುತ್ತಿರುವ ಬಿಳಿಯ ಮೋಡಗಳನ್ನು ನೋಡಿ ಉಸಿರ್ಗರೆಯುವುದೇ ನಮ್ಮ ದಿನದ ಕೆಲಸವಾಯಿತು. ಜಿಯೋವನಿ ತಡೆದಿಟ್ಟಿದ್ದ ತೊರೆಯ ನೀರಿನಿಂದ ಅವನ ತೋಟದ ಕೆಲಸವನ್ನು ನೋಡುತ್ತಿದ್ದವರು ಆ ವರ್ಷ ಒಳ್ಳೆಯ ಬೆಳೆಯನ್ನೇ ಇಟ್ಟಿದ್ದರೆಂಬ ಸಂಗತಿ ನಮ್ಮ ಯಜಮಾನರಿಗೆ ತಿಳಿಯಿತು. ದೈವ ವೇತನೆಗೆ ದ್ರೋಹ ಮಾಡಿತ್ತೆಂದು ಯಜಮಾನರು ಅಂದರು. ಇದು ಸಹ ನನ್ನ ಬೆನ್ನು ಹತ್ತಿದ್ದ ದೈವದ ಫಲವೇ ಎಂದು ನಾನು ತಿಳಿದುಕೊಂಡೆ. ಪುನಃ ನನ್ನನ್ನು ಕಾಡಿಸಲು ಬಂದಿದೆ ಎಣಿಸಿ ನಾನು ಖಿನ್ನನಾದೆ. ಅಷ್ಟರಲ್ಲಿ ಇನ್ನೊಂದು ಘೋರ ಆಪತ್ತು ನನ್ನ ಯಜಮಾನರಿಗೆ ಸುತ್ತಿಕೊಂಡಿತು. ಅವರ ಅಣ್ಣ ಇದ್ದಕ್ಕಿದ್ದ ಹಾಗೆ ಹೃದಯ ವೇದನೆಯಿಂದ ಮೃತಪಟ್ಟ ಸಂಗತಿ ಬಂತು. ಆ ಸುದ್ದಿಯನ್ನು ತಂದಿದ್ದ ಆಳು ಮೃತರ ಹೆಂಡತಿ ಮೈದುನರಿಗೆ ಬರೆಸಿದ್ದ ಪತ್ರವನ್ನು ತಂದಿದ್ದ. ನನ್ನ ಯಜಮಾನರ ಅಣ್ಣಂದಿರು ತಮ್ಮ ಹೃದಯದ ದೌರ್ಬಲ್ಯ ಸ್ಥಿತಿಯನ್ನು ಅರಿತುಕೊಂಡು ಉಯಿಲಿನಲ್ಲಿ ಹೀಗೆ ಬರೆದಿದ್ದರಂತೆ. ಅಕಸ್ಮಾತ್ ತಾನು ತೀರಿಕೊಂಡರೆ ವಿಶಿಷ್ಟ ಸ್ವತ್ತು 3 ಭಾಗವಾಗಿ, ಒಂದು ನನ್ನ ಹೆಂಡತಿಗೆ, ಒಂದು ತಮ್ಮನಿಗೆ, ಒಂದು ಲಿಸ್ಸಾಗೆ ಸೇರತಕ್ಕದ್ದು. ಇದಕ್ಕೆ ತನ್ನ ಹೆಂಡತಿಯ ಒಪ್ಪಿಗೆ ಇದೆ. ತನ್ನ ತರುವಾಯ ಆ ಗ್ರಾಮವನ್ನು, ಗ್ರಾಮಕ್ಕೆ ಸಂಬಂಧಪಟ್ಟ ವಿಶಿಷ್ಟ ಆಡಳಿತಗಳನ್ನು ತನ್ನ ತಮ್ಮನೇ ವಹಿಸಿಕೊಂಡು ಬರತಕ್ಕದ್ದು ಎಂದು. ಈಗ ನನ್ನ ಯಜಮಾನರು ಈ ತೋಟವನ್ನು ಬಿಟ್ಟು ಅವರ ಅತ್ತಿಗೆ ಇದ್ದ ಊರಿಗೆ ಹೋಗಿ ನೆಲೆಸಬೇಕಾಗಿ ಬಂತು. ಬೇರೆ ಮಾರ್ಗವೇ ಇರಲಿಲ್ಲ. ಯಜಮಾನರು ತಮ್ಮ ತೋಟವನ್ನು ಮಾರಲು ಯೋಚಿಸಿದರು. ನೀರಾವರಿ ತಪ್ಪಿ ಹೋಗಿ ತೋಟದಲ್ಲಿನ ಗಿಡಗಳೆಲ್ಲ ಒಣಗಿ ಹೋಗಿದ್ದರಿಂದ ಒಬ್ಬರು ಆ ತೋಟವನ್ನು ಬೆಲೆಗೆ ತೆಗೆದುಕೊಳ್ಳಲು ಮುಂದೆ ಬರಲಿಲ್ಲ. ಎಷ್ಟು ಕಡಿಮೆ ಬೆಲೆಗೆ ಕೊಡುತ್ತೇನೆಂದರು. ಸುತ್ತಮುತ್ತಲು 2 ವರ್ಷಗಳಿಂದ ಮಳೆಯಾಗದೆ ಎಲ್ಲರೂ ನಿರ್ಗತಿಕರಾಗಿದ್ದರಿಂದ ಆ ಕಷ್ಟವನ್ನು ತಮ್ಮ ತಲೆ ಮೇಲೆ ಹೇರಿಕೊಳ್ಳಲು ಯಾರೂ ಇಷ್ಟಪಡಲಿಲ್ಲ. ನಗುತ್ತಿದ್ದ ತೋಟ ಈಗ ಸುಡುಗಾಡಿನಂತೆ ಆಯಿತು. ಈ ಸ್ಥಿತಿ ನನ್ನ ದುರ್ದೈವದಿಂದಲೇ ಆಯಿತು ಎಂದು ನಾನಂದುಕೊಂಡೆ. ನನ್ನ ಬೆನ್ನು ಹತ್ತಿದ ದುರ್ದೈವ ನನಗೆ ಆಶ್ರಯ ಕೊಟ್ಟವರನ್ನು ನಾಶಪಡಿಸುತ್ತಿದೆಯಲ್ಲ ಎಂದು ನನ್ನ ಮನಸ್ಸಿಗೆ ವ್ಯಥೆ ತಟ್ಟಿತು. ಇದಕ್ಕೆ ಒಂದು ನಿದರ್ಶನವೂ ದೊರೆಯಿತು. ಯಜಮಾನರು ಆಳುಗಳನ್ನು ಕರೆದು, ಈಗೋ ನಮಗೆಲ್ಲ ಇದುವರೆಗೆ ಅನ್ನವಿಟ್ಟು ಕಾಪಾಡಿದ ಈ ತೋಟ ಈ ಗತಿಗೆ ಬಂದಿದೆ. ಮಾಡಬೇಕಾದ ಪ್ರಯತ್ನ ಮಾಡಿದೆವು. ದೈವ ಸಹಾಯವಿಲ್ಲವಾಯಿತು. ನೀವೆಲ್ಲರೂ ನನ್ನೊಡನೆ ಇದ್ದು ಬಹಳ ಕಷ್ಟಪಟ್ಟಿರಿ. ನೀವೆಲ್ಲರೂ ನನ್ನ ಅಣ್ಣನ ಗ್ರಾಮಕ್ಕೆ ಬರಬೇಕು. ಅಲ್ಲಿ ಬಹಳಷ್ಟು ಕೆಲಸವಿದೆ. ನೀರಾವರಿ ಚೆನ್ನಾಗಿದೆ. ಒಂದು ಜೀವನದಿಯಲ್ಲಿ ಹರಿಯುತ್ತಿದೆ.
ಇನ್ನು ಈ ಭೂಮಿಯ ಋಣ ನನಗೆ ನಿಮಗೆ ಎಲ್ಲರಿಗೂ ತಪ್ಪಿ ಹೋಯಿತು. ಈ ತೋಟವನ್ನು ಕೊಂಡುಕೊಳ್ಳಲು ಸಹ ಯಾರೂ ಇಚ್ಛೆ ಪಡುತ್ತಿಲ್ಲ. ಆದ್ದರಿಂದ ಇದನ್ನು ಹರಾಜಿಗೆ ಇಡಬೇಕಾಗಿದೆ. ಸರ್ಕಾರದವರೇ ಬಂದು ಹರಾಜು ಮಾಡುತ್ತಾರೆ. ನಾವು 2 ವರ್ಷ ಕಂದಾಯ ಸಲ್ಲಿಸಿಲ್ಲ. ಇದರ ಮೇಲೆ ಹಣ ಬಂದರೆ ನಮ್ಮ ಅದೃಷ್ಟ. ನಾನು ನಾಳೆಯೇ ಸಂಸಾರದೊಂದಿಗೆ ಅಣ್ಣನವರ ಗ್ರಾಮಕ್ಕೆ ಹೊರಡುತ್ತೇನೆ. ನನ್ನೊಡನೆ ನೀವು ಬನ್ನಿ. ಹರಾಜು ಮುಗಿಯುವವರೆಗೆ ಇಲ್ಲಿ 4 ಜನ ಇದ್ದರೆ ಸಾಕು. ಅದುವರೆಗೆ ಆರ್ನೆಸ್ಟುವು ಇಲ್ಲೇ ಇರುತ್ತಾನೆ. ಹೊಸ ಮಾಲೀಕರಿಗೆ ತೋಟವನ್ನು ಒಪ್ಪಿಸಿಕೊಟ್ಟು ಮಿಕ್ಕವರೊಡನೆ ಅವನು ಬಂದು ಸೇರಲಿ ಎಂದು ನನ್ನನ್ನು ಒಪ್ಪಿಸಿದರು. ಆಳುಗಳ ಪೈಕಿ 3 ಜನ ನನ್ನೊಡನೆ ಇಟ್ಟು ಹರಾಜು ಆದೊಡನೆ ಒಪ್ಪಿಸಿಕೊಟ್ಟು ಬಂದು ಬಿಡು. ಒಂದು ಕ್ಷಣವೂ ಇಲ್ಲಿ ನಿಲ್ಲಬೇಡ ಎಂದು ನನ್ನನ್ನು ಮತ್ತೆ ಎಚ್ಚರಿಸಿ ಆಳುಗಳಿಗೆ ಅದುವರೆಗೆ ಸಲ್ಲತಕ್ಕ ಹಣವನ್ನು ಕೊಟ್ಟು ಹೋಗುವಾಗ ನನ್ನನ್ನು ಕರೆದು, ಆರ್ನೆಸ್ಟ್, ಇದು ನಿನ್ನ ಹಣ. ಈ 500 ಡೆಕೆಟ್ಗಳು, ಇದನ್ನು ನೀನು ತೆಗೆದುಕೋ. ನಾನು ಇಲ್ಲಿಂದ ಹೋಗುವಾಗ ಎಲ್ಲರ ಹಣವನ್ನು ಸಲ್ಲಿಸಿದೆನೆಂಬ ಮನಸ್ವಾಸ್ಥ್ಯ ನನಗಿರಲಿ. ನೀನು ಅಲ್ಲಿಗೆ ಬಂದ ಮೇಲೆ ನಿನಗೆ ಒಂದು ಸಣ್ಣ ತೋಟ ಮಾಡಿಸಿ ಕೊಡುವೆನು. ಅಲ್ಲಿ ನೀರು ಸಮೃದ್ಧಿಯಾಗಿದೆ. ನೀನು ಅಲ್ಲಿ ಚೆನ್ನಾಗಿ ಬದುಕಬಹುದು ಎಂದು ಹೇಳಿ ಹೊರಟು ಹೋದರು. ಯಜಮಾನರು ಹೊರಟು ಮೇಲೆ ಹೋದಂತೂ ನಾವಿದ್ದ ಆ ತೋಟ ಮರಳುಗಾಡಿನಂತೆ ತೇಜೋಹೀನವಾಗಿ ಕಂಡುಬಂತು. ಕಡೆ ಕಡೆಗೆ ಹಕ್ಕಿಗಳು ಅಳಿಲುಗಳು ಸಹ ಆ ತೋಟವನ್ನು ಬಿಟ್ಟು ಹೋದವು. ಹಸುರಿನ ಛಾಯೆ ಕೂಡ ಆ ತೋಟದಲ್ಲಿ ಉಳಿಯಲಿಲ್ಲ. 4ನೇ ದಿನ ಸರ್ಕಾರದವರು ಆ ತೋಟವನ್ನು ಹರಾಜಿಗೆ ಇಟ್ಟರು. ಸುತ್ತಮುತ್ತ ಡಂಗುರು ಹೊಡಿಸಿ ಪ್ರಸಿದ್ಧಪಡಿಸಿದರು. ನಮ್ಮ ಯಜಮಾನರು ಬಹು ಒಳ್ಳೆಯವರು, ಚೆನ್ನಾಗಿ ಬಾಳಿದವರು. ಆದ್ದರಿಂದ ಆ ಗೌರವಕ್ಕಾಗಿಯಾದರೂ ಅವರ ಭೂಮಿಯನ್ನು ಹರಾಜಿನಲ್ಲಿ ಪಡೆಯಲು ಒಬ್ಬರು ಮುಂದಕ್ಕೆ ಬರಲಿಲ್ಲ. ಸುತ್ತಮುತ್ತ ಊರಿನವರು ಯಾರೋ 4 ಮಂದಿ ಮಾತ್ರ ಹರಾಜಿನ ದಿನ ಬಂದಿದ್ದರು. ಅವರು ಕೂಡ ತೋಟದ ಸ್ಥಿತಿಯನ್ನು, ನೀರಿನ ಆಸರೆ ಇಲ್ಲದಿರುವುದನ್ನು ಕಂಡು ಹರಾಜಿನಲ್ಲಿ ಪೋಟಿಯೇ ಮಾಡಲಿಲ್ಲ. ಸರ್ಕಾರದವರು ನಮಗೆ ಬರಬೇಕಾಗಿದ್ದ ಮೊತ್ತವನ್ನು ಮೊದಲನೇ ಸಲ ಕೂಗಿದರು. ಅಷ್ಟಕ್ಕೆ ಕೂಡ ಮರುಭೂಮಿಯನ್ನು ಕೊಳ್ಳಲು ಯಾರೂ ಬರಲಿಲ್ಲ. ನೆಪಕ್ಕೂ ಯಾರೋ ತಮಾಷೆಗೆ ಯಾರೋ ಒಬ್ಬರು 1 ಡೆಕೆಟ್ ಹೆಚ್ಚಿಸಿ ಕೂಗಿದರು. ಮತ್ತಾರೂ ಅದನ್ನು ಏರಿಸಲಿಲ್ಲವಾಗಿ ಸರ್ಕಾರಕ್ಕೆ ಸಲ್ಲಬೇಕಾಗಿದ್ದ ಹಣ ಸಿಕ್ಕಿದ್ದರಿಂದಲೋ ಸರ್ಕಾರದವರು 3ನೇ ಸಲ ಎಂದು ಕೂಗಿ ಬಿಟ್ಟರು. ಆಮೇಲೆ ಹರಾಜಿನಲ್ಲಿ ಪಡೆದವರು ಜಿಯೋವನಿಯ ಕಡೆಯವರೆಂದು ಜಿಯೋವನಿಯವರಿಗೆ ಆ ಮನೆಗಳಿಗೆ ಆ ತೋಟ ಸೇರಿ ಹೋಯಿತೆಂದು ತಿಳಿಯಿತು. ಕೆಟ್ಟ ಸೈತಾನ ಜಿಯೋವನಿ ಮಾತ್ರ ತೊರೆಯಲ್ಲಿ ನೀರು ಹಾಯಿಸಿಕೊಂಡು ಆ ತೋಟವನ್ನು ಉದ್ಧಾರ ಮಾಡಿಕೊಳ್ಳಬಲ್ಲವನಾಗಿದ್ದನೇ ಹೊರತು ಇನ್ನಾರಿಗೂ ಅಲ್ಲಿ ತೋಟ ಮಾಡುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಈಗಂತೂ ಪಿಶಾಚಿ ನನ್ನ ಬೆನ್ನಟ್ಟಿ ಬರುವುದು ನನಗೆ ನಿಸ್ಸಂದೇಹವಾಗಿ ಕಂಡಿತು. ಇನ್ನು ಆ ಹೊಸ ಗ್ರಾಮಕ್ಕೆ ಹೋದರೂ ಅಲ್ಲಿಯೂ ಇದೇ ಗತಿಯಾಗುವುದೆಂದು ನಿರ್ಧರಿಸಿದೆ. ಅಷ್ಟೇ ಅಲ್ಲ, ನಾನು ಕಾಲಿಟ್ಟ ಕಡೆಯೆಲ್ಲ ಹಾಳಾಗಿ ಆ ಹೊಸ ಗ್ರಾಮವು ಈ ತೋಟದಂತೆಯಾದರೆ, ಹರಿಯುತ್ತಿದ್ದ ಜೀವನದಿಯು ಇಂಗಿ ಹೋದರೆ ಎಂದು ಭಯವಾಯಿತು. ಆದ್ದರಿಂದ ಇನ್ನು ನನಗೆ ಉಳಿದದ್ದೇ ಒಂದು ಕೆಲಸ, ಯಾರಿಗೂ ತಿಳಿಸದೆಯೇ ಈ 2ನೆಯ ಪೀಸಾವನ್ನು ಬಿಟ್ಟು ಹೊರಡುವುದು. ರಾತ್ರಿಯೊಡನೆ ನನ್ನೊಡನಿದ್ದ ಆ 3 ಆಳುಗಳ ಸಂಗಡ ಮಾತನಾಡುತ್ತಾ ಹುಚ್ಚನಂತೆ ತೋಟವನ್ನೆಲ್ಲ ತಿರುಗುತ್ತಾ ನಿದ್ರೆ ಇಲ್ಲದೆ ಕಳೆದೆ. ಬೆಳಗಾಗುತ್ತಲೇ ತೋಟವನ್ನು ಹರಾಜಿನಲ್ಲಿ ಕೊಂಡವನಿಗೆ ಒಪ್ಪಿಸಿಕೊಟ್ಟು ನಡೆದ ಹರಾಜಿನ ವಿಷಯವನ್ನೆಲ್ಲ ನನ್ನ ಯಜಮಾನರಿಗೆ ಬರೆದು ನಾನು ಈ ಹೊಸ ಗ್ರಾಮಕ್ಕೆ ಬರುವುದಿಲ್ಲವೆಂದು ಅನ್ನ ಬಿಟ್ಟು 3 ವರ್ಷಗಳ ಕಾಲ ಕಾಪಾಡಿದ ಅವರಿಗೂ ಅವರ ಮನೆಯವರಿಗೆಲ್ಲರಿಗೂ ನಮಸ್ಕಾರ ತಿಳಿಸಿ ಕಾಗದವನ್ನು ನಮಗಾಗಿ ನಿಲ್ಲಿಸಿ ಹೋಗಿದ್ದ ಗಾಡಿಯವನ ಕೈಯಲ್ಲಿ ಕೊಟ್ಟು ಕಳಿಸಿದೆ. ಆ 3 ಆಳುಗಳು ತಾವು ಹೊಸ ಗ್ರಾಮಕ್ಕೆ ಹೋಗುವುದಿಲ್ಲವೆಂದು, ನಾನು ಎಲ್ಲಿ ಹೋದರೆ ಅಲ್ಲಿಗೆ ಬರುವವೆಂದು, ಜಿಯೋವನಿಯವರಿಗಾಗಿ ನಾವು ಕೆಲಸ ಮಾಡುವುದಿಲ್ಲವೆಂದು ಹೇಳಿದರು. ನನ್ನ ದುರದೃಷ್ಟದಲ್ಲಿ ನೀವೇಕೆ ಪಾಲ್ಗೊಳ್ಳಬೇಕು ಎಂದು ಅವರನ್ನು ಹೇಳಿದೆ, ಹೆದರಿಸಿದೆ. ಅವರು ಯಾವುದಕ್ಕೂ ಬಗ್ಗಲಿಲ್ಲ. ಆ ದಿನ ತೋಟದಲ್ಲಿ ನಾವು 4 ಜನ ಅಡುಗೆ ಮಾಡಿ ಆ ಸ್ಥಳದಲ್ಲಿ ಕೊನೆಯ ಊಟ ಮಾಡಿ ನಾನು ನಿನ್ನಿಯ ಸಮಾಧಿಯ ಬಳಿಗೆ ಹೋಗಿ, ನಿನ್ನಿ, ನೀನು ಕರ್ತನ ತೀರ್ಪಿನ ದಿನದ ತನಕ ಇಲ್ಲಿಯೇ ಮಲಗಿರು, ನಿನ್ನಷ್ಟು ಪುಣ್ಯ ನನಗಿಲ್ಲದೆ ಹೋಯಿತು ಎಂದು ದುಃಖಪಟ್ಟು ಹೊಟ್ಟೆಯಲ್ಲಿ ದುಃಖ, ಕಣ್ಣಲ್ಲಿ ನೀರು ಎರಡನ್ನು ಹೊತ್ತು ನಾವು 4 ಆ ತೋಟವನ್ನು ಬಿಟ್ಟು ಹೊರಟೆವು. ಸುಖದಲ್ಲಿ ದಾರಿ ಸಾಗುವಂತೆ ದುಃಖದಲ್ಲಿ ಸಾಗದು. ನಾನು ಲಿಸ್ಸಾ ತಾಯಿಯನ್ನು, ತೋಟದ ಯಜಮಾನರನ್ನು ವಂಚಿಸಿಯೇ ಹೋಗುತ್ತಿದ್ದೇನೆಂದು ಹೆಜ್ಜೆ ಹೆಜ್ಜೆಗೂ ನನ್ನ ಮನಸ್ಸು ಅಳುಕುತ್ತಿತ್ತು. ಸುಮಾರು ಕತ್ತಲೆಯಾದ ಮೇಲೆ ಯಾವುದೋ ಒಂದು ಚಿಕ್ಕ ಹಳ್ಳಿಯನ್ನು ಸೇರಿದೆವು. ನನ್ನೊಡನೆ ಬಂದಿದ್ದ 3 ಸಂಸಾರವಂದಿಗರಲ್ಲ. ಸಂಸಾರವಂದಿಗರೆಲ್ಲ ಅದರ ಸಮಸ್ತದೊಡನೆ ಯಜಮಾನರ ಹಿಂದೆ ಹೊರಟು ಹೋಗಿದ್ದರು. ರಾತ್ರಿಯನ್ನು ಆ ಹಳ್ಳಿಯಲ್ಲಿ ಕಳೆದು ಬೆಳಗಾದ ಮೇಲೆ ಆ ಗ್ರಾಮದಲ್ಲಿ ಸಿಕ್ಕಿದ್ದನ್ನು ತಿಂದು ಹೆದ್ದಾರಿಯನ್ನು ಹಿಡಿದು ನಡೆದೆವು. ಮಧ್ಯಾಹ್ನ ಕಳೆಯುವಾಗ ಬಹುದೊಡ್ಡದಾದ ಒಂದು ತೋಟದ ಬಳಿಗೆ ಬಂದೆವು. ತೋಟದ ಬಳಿಯೇ ಒಂದು ಹೊಳೆ ಹರಿದು ಹೋಗುತ್ತಿತ್ತು. ಹಳೆಯ ಒಂದು ದೊಡ್ಡ ಕಾಲುವೆ ತೋಟದೊಳಗೆ ಹೋಗಿತ್ತು. ಹೊಳೆಯಲ್ಲಿ ಮಿಂದು ಮಾರ್ಗಾಯಾಸವನ್ನು ಪರಿಹರಿಸಿಕೊಂಡು ಹಿಂದಿನ ದಿನ ಹಳ್ಳಿಯಿಂದ ಬರುವಾಗ ಕೊಂಡು ತಂದಿದ್ದ ರೊಟ್ಟಿಯನ್ನು ತಿಂದು ನೀರು ಕುಡಿದು ನೆರಳಿನಲ್ಲಿ ಸ್ವಲ್ಪ ವಿಶ್ರಮಿಸಿದೆವು. ನಾವು ಕೆಲಸ ಕೇಳಲು ಹೋದಾಗ ತೋಟದ ಯಜಮಾನರು ನಿಮ್ಮ ನಿಮ್ಮ ಕೆಲಸ ನೋಡಿ ಸಂಬಳ ಗೊತ್ತು ಮಾಡುವೆವು ಎಂದು ಹೇಳಿ ನಮ್ಮ 4 ಕೆಲಸಕ್ಕೆ ಇಟ್ಟುಕೊಂಡರು. ಆ ತೋಟದಲ್ಲಿ ಬರೀ ಹಣ್ಣುಗಳು ಮಾತ್ರವಲ್ಲದೆ ಸೊಪ್ಪು ಕಾಯಿಪಲ್ಲೆ ಬೆಳೆಯುತ್ತಿದ್ದರು. ಅವೆಲ್ಲ ದಿನದಿನದ ಹತ್ತಿರವೇ ಇದ್ದ ಪಟ್ಟಣದಲ್ಲಿ ಒಂದರಲ್ಲಿ ವ್ಯಾಪಾರವಾಗುತ್ತಿತ್ತು. ನನ್ನ ಮಾತಿನ ಮೇರೆಗೆ 3 ಆಳುಗಳು ಮನಸ್ಸಿಟ್ಟು ಕೆಲಸ ಮಾಡಿದ್ದರಿಂದ ಯಜಮಾನರು ಅವರ ಕೆಲಸವನ್ನು ಮೆಚ್ಚಿ ಸಂಬಳಕ್ಕೆ ಇಟ್ಟುಕೊಂಡರು. ತೋಟದ ಲೆಕ್ಕ ಬರೆಯುವುದು, ಓದುವುದು, ಬರೆಯುವುದು,
ಬರುವುದೆಂದು ಹೇಳಿದ ಮೇಲೆ ನನ್ನನ್ನು ತೋಟದ ಒಂದು ಗುಮಾಸ್ತಿಯ ಕೆಲಸಕ್ಕೆ ತೆಗೆದುಕೊಂಡರು. ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಇದ್ದ ನಮಗೆಲ್ಲ ಪುರಸ್ಕಾರ ಚೆನ್ನಾಗಿಯೇ ದೊರೆಯಿತು. ನಾನು ಸತ್ಯದಿಂದ ಕೆಲಸ ಮಾಡುತ್ತಾ ಲೆಕ್ಕಗಳನ್ನು ಸರಿಯಾಗಿ ಇಟ್ಟುಕೊಂಡು ಏನೊಂದು ವ್ಯರ್ಥವಾಗದೆ ಬಹು ನಾಜುಕ್ಕಾಗಿ ರೂಢಿ ನೋಡಿಕೊಳ್ಳುತ್ತಿದ್ದರಿಂದ ತಿಂಗಳ ತಿಂಗಳಿಗೂ ಉಳಿತಾಯ ಹೆಚ್ಚಾಗುತ್ತಾ ಬಂತು. ಅಲ್ಲಿ ರೂಢಿಯಲ್ಲಿದ್ದ ಅವಳ ಸುಂಕ, ಮಾಮೂಲಿ, ದಳ್ಳಾಳಿ ಇವೊಂದು ನನಗೆ ಹಿಡಿಸುತ್ತಿರಲಿಲ್ಲವಾಗಿ ಯಜಮಾನರಿಗೆ ಹೆಚ್ಚು ಲಾಭ ಬರುತ್ತಿತ್ತು. ಅದನ್ನು ನೋಡಿ ಯಜಮಾನರು ನನ್ನ ಸಂಬಳವನ್ನು ಹೆಚ್ಚಿಸಿ ಕಳ್ಳನಾದ ಮುಖ್ಯ ಗುಮಸ್ತೆಯನ್ನು ಓಡಿಸಿ ಆ ಕೆಲಸವನ್ನು ನನಗೆ ನೇಮಿಸಿಯೇ ಬಿಟ್ಟರು. ನನ್ನ ಬುದ್ಧಿವಾದದಿಂದ ನನ್ನ ಜೊತೆಗೆ ಬಂದಿದ್ದ ಮೂವರು ಆಳುಗಳು ಚೆನ್ನಾಗಿ ಕೆಲಸ ಮಾಡಿ ಕೊನೆ ಕೊನೆಗೆ ಒಬ್ಬೊಬ್ಬರು ಮೇಸ್ತ್ರಿ ಪದವಿಗೆ ಏರಿದರು. ಇದರಿಂದ ತೋಟದ ಕೆಲಸದಲ್ಲಿ ಇದ್ದ ಹಳೆಯ ಹೆಗ್ಗಣಗಳಿಗೆ ಹೊಟ್ಟೆ ಉರಿದು ಹೋಯಿತು, ಅವರ ಸೂರೆ ನಿಂತು ಹೋಯಿತು. ಯಜಮಾನರು ಹೇಳಿದರು, ನೀವು ನಾಲ್ವರು ಸತ್ಯದಿಂದ ಧರ್ಮದಿಂದ ಕೆಲಸ ಮಾಡಿದರೆ ಇವರ ಹೊಟ್ಟೆ ಉರಿ ನಿಮ್ಮನ್ನೇನು ಮಾಡಲಾಗದು. ನಿಮ್ಮ ಬೆಂಬಲಕ್ಕೆ ನಾನು ಯಾವಾಗಲೂ ಇರುತ್ತೇನೆ. ಇಷ್ಟು ಪೋಲಾಗುತ್ತಿದ್ದ ಹಣವನ್ನು ಉಳಿಸಿಕೊಟ್ಟದ್ದಕ್ಕಾಗಿ ನಿಮ್ಮ ನಾಲ್ವರ ಸಂಬಳ ಇಂದಿನಿಂದಲೇ ಹೆಚ್ಚಿಸಿದ್ದೇನೆ. ಕುಲ್ಲುವವರ ಮುಂದೆ ಇನ್ನು ಚೆನ್ನಾಗಿಯೇ ಕುಲುಕಬೇಕು. ಅವರು ಸಂಕಟಪಟ್ಟು ಉರಿದು ಸಾಯಲಿ. ನ್ಯಾಯವಾಗಿ ಕೆಲಸ ಮಾಡುವವನಿಗೆ ಇಂದಿಲ್ಲದಿದ್ದರೆ ನಾಳೆ ಆದರೂ ಪ್ರತಿಫಲ ದೊರೆತೇ ದೊರೆಯುತ್ತದೆ ಎಂದರು. ಕಳ್ಳ ಕೆಲಸಗಾರರನ್ನು ಉಪಾಯದಿಂದ ಒಬ್ಬೊಬ್ಬರನ್ನಾಗಿ ತೊಲಗಿಸಿ ಅವರ ಸ್ಥಳದಲ್ಲಿ ಹೊಸವರನ್ನು ನೇಮಿಸಿ ನನ್ನ ಮೇಸ್ತ್ರಿಗಳ ಮೇಲ್ವಿಚಾರಣೆಯಲ್ಲಿ ತೋಟದ ಕೆಲಸವನ್ನು ಸಲೀಸಾಗಿ ಮಾಡಿಸುತ್ತಾ ತೋಟವನ್ನು ಉತ್ತಮಪಡಿಸಿ ಹೆಚ್ಚು ಲಾಭ ಗಳಿಸಿಕೊಟ್ಟ ಕೊಟ್ಟು ಯಜಮಾನರಿಗೆ ಮನಸ್ಸಂತೋಷಪಡಿಸಿದೆ. ಹೀಗೆ 6 ವರ್ಷಗಳ ಕಾಲ ನನ್ನ ಬದುಕು ನಿರಾತಂಕವಾಗಿ ಸಾಗಿತು. ಆಮೇಲೆ ನಾನು ಹಿಂದಿನ ತೋಟದಲ್ಲಿಯೇ ಬಿಟ್ಟು ಬಂದಿದ್ದ ಶನಿ ಇಲ್ಲಿಗೂ ನನ್ನ ನಟ್ಟಿಸಿಕೊಂಡು ಬಂತು. ತೋಟದ ಯಜಮಾನರಿಗೆ ನನಗಿಂತ ಸ್ವಲ್ಪ ಕಿರಿಯ ವಯಸ್ಸಿನ ತಮ್ಮನಿದ್ದ. ಅವನು ಕೆಟ್ಟ ಚಾಳಿಗೆ ಬಿದ್ದಿದ್ದ. ಮದ್ಯಪಾನಿಯು ಸ್ತ್ರೀಲಂಪಟನೂ ಆಗಿ ಬಹಳ ಹಣ ವ್ಯಯ ಮಾಡುತ್ತಿದ್ದ. ಹಿಂದಿನ ಗುಮಾಸ್ತೆಯಂತೆ ಸುಳ್ಳು ಲೆಕ್ಕಗಳನ್ನು ಬರೆದು ನನಗೂ ಹಣ ಕೊಡು, ನೀನು ತಿನ್ನು ಎಂದು ಪದೇ ಪದೇ ನನ್ನನ್ನು ಪ್ರೇರೇಪಿಸುತ್ತಿದ್ದ. ಈ ಕುಹುಕಕ್ಕೆ ನಾನು ಮನಸ್ಸೋಲಲಿಲ್ಲ. ಇದಕ್ಕೆ ಮೊದಲೇ ನಾನು ಆಗಾಗ್ಗೆ ಕೈಗಡವಾಗಿ ನನ್ನ ಸ್ವಂತ ದುಡ್ಡಿನಿಂದ ಸುಮಾರು 200 ಟಿಕೆಟ್ಗಳವರೆಗೂ ಅವನಿಗೆ ಸಾಲ ಕೊಟ್ಟಿದ್ದೆ. ಇದು ಯಜಮಾನರಿಗೆ ತಿಳಿಯದ ವಿಷಯ. ನಾನು ಒಮ್ಮೆ ಹಣ ಕೇಳಿದಾಗ ನಿನ್ನ ಟಿಕೆಟ್ ಸಂಪಾದಿಸಿಕೋ, ನನಗೂ ಸಂಪಾದಿಸಿಕೊಡು ಎಂದ. ಅವನ ಚರ್ಯೆಗಳು ನನಗೆ ತಿಳಿದು ಬಂದ ದಿನ ನಾನು ಅವನಿಗೆ ಇನ್ನೂ ಒಂದು ಬಿಡು ಕಾಸು ಕೊಡುವುದಿಲ್ಲವೆಂದು ಹೇಳಿದೆ. ಪದೇ ಪದೇ ಅವನು ನನಗೆ ಕೊಡುತ್ತಿದ್ದ ತೊಂದರೆಯನ್ನು ಸಹಿಸಲಾರದೆ ಯಜಮಾನರಲ್ಲಿ ಯಥಾರ್ಥವಾಗಿ ತಿಳಿಸಿಬಿಟ್ಟೆ. ಅವರು ಕಾದು ನೋಡಿ, ಪರೀಕ್ಷಿಸಿಯೂ ನೋಡಿ ನಾನು ಹೇಳುವುದನ್ನೆಲ್ಲ ಹೌದೆಂದು ಮನಗಂಡರು. ಅವರವರಲ್ಲಿ ಮನಚ್ಛಿದ್ರವೇರ್ಪಟ್ಟು ಹೋಯಿತು. ಕೊನೆಗೆ ವೈಷಮ್ಯಗಳು ಬೆಳೆದು ತಮ್ಮನು ಅಣ್ಣನನ್ನು ತನ್ನ ಭಾಗದಾಸ್ತಿಯನ್ನು ಕೊಡೆಂದು ಕೇಳಿಬಿಟ್ಟ. ಯಜಮಾನರು ಎಷ್ಟು ಸಮಾಧಾನ ಹೇಳಿದರೂ ಆ ದುರ್ಮಾರ್ಗಿಗದು ರುಚಿಸಲಿಲ್ಲ. ಒಟ್ಟಿಗಿದ್ದ ಆಸ್ತಿ ಪಂಚಾಯತರ ಮೂಲಕ ಇಬ್ಬಾಗವಾಯಿತು. ಒಂದು ಪಾಲಿಗೆ ಆ ತೋಟವು, ಬೇರೊಂದು ಪಾಲಿಗೆ ಸಮೀಪದ ಊರಿನಲ್ಲಿದ್ದ ಮನೆ ಅಂಗಡಿಗಳು ಬಂದವು. ಯಜಮಾನರು ಅವನು ಬೇಕಾದನ್ನು ತೆಗೆದುಕೊಳ್ಳಲಿ ಎಂದರು. ನನ್ನ ಮೇಲೆ ವಿಷಕಾರುತ್ತಿದ್ದ ಕಿರಿಯನು ನನ್ನನ್ನು ನನ್ನವರನ್ನು ತೋಟದಿಂದ ಓಡಿಸಬೇಕೆಂದು ನಾನು ತೋಟವನ್ನೇ ತೆಗೆದುಕೊಳ್ಳುತ್ತೇನೆ ಎಂದ. ನಾನು ನಡುಗಿ ಹೋದೆ. ಆಯ್ತಲ್ಲ, ಇನ್ನು ನಮಗೆ ಆ ತೋಟದ ಬಾಳು. ಇನ್ನು ಆ ನಾಯಿಯ ಕೈಯಿಂದ ಹೋಗು ಎನ್ನುವುದಕ್ಕಿಂತ ನಾನೇ ಕೆಲಸ ಬಿಟ್ಟೆ. ಅವನಿಗೆ ಸಾಲ ಕೊಟ್ಟಿದ್ದ ಡಕೆಟ್ಗಳನ್ನು ಸಹ ನಾನು ಕೇಳಲಿಲ್ಲ. 3 ಮೇಸ್ತ್ರಿಗಳನ್ನು ಅದೇ ಸಂಬಳದ ಮೇಲೆ ಶಿಫಾರಸು ಮಾಡಿ ನನಗೆ ಅಲ್ಲಿಯ ಪರಿಚಿತರಾದ ಬೇರೊಬ್ಬರ ತೋಟದಲ್ಲಿ ಕೆಲಸಕ್ಕೆ ಸೇರಿದೆ. ಅಂಥ ಉತ್ತಮ ಕೆಲಸಗಾರರನ್ನು ಆತ ತನ್ನ ಬಳಿಯೇ ಇಟ್ಟುಕೊಳ್ಳಲು ಸಂತೋಷಪಟ್ಟ. ನಾನು ಅಲ್ಲಿಯೇ ಇರಬೇಕೆಂದು ಬಹು ಒತ್ತಾಯ ಪಡಿಸಿದ. ನನಗೆ ತೋಟದ ಕೆಲಸ, ಅಲ್ಲಿಯ ಗುಮಾಸ್ತೆಯ ಕೆಲಸ ಸಾಕು ಸಾಕಾಗಿತ್ತು. ನಾನು ನ್ಯಾಯವಾಗಿ ಕೆಲಸ ಮಾಡಿದ 2 ಕಡೆಗಳಲ್ಲೂ ಹೀಗೆ ದುರಂತದ ಪ್ರಕರಣಗಳೇ ಆಯಿತು. 2 ಕಡೆಗಳಲ್ಲೂ ನನ್ನ ಬೆನ್ನು ಹಿಡಿದಿದ್ದ ದುರ್ದೈವ ನನಗೆ ಅನ್ನವಿಟ್ಟವರಿಗೂ ತಟ್ಟಿತು. ಆದ್ದರಿಂದ ನನಗೆ ಇನ್ನು ತೋಟದ ಕೆಲಸವೇ ಬೇಡ ಎನಿಸಿತು. ನನ್ನ ಬೆನ್ನು ಹೊಕ್ಕಿದ್ದ ದುರ್ದೈವ ನನ್ನನ್ನು ಈ ಸಾರಿ ಕಾರಾರ ನಗರಕ್ಕೆ ಕರೆದುಕೊಂಡು ಹೋಯಿತು. ಅದು ದೊಡ್ಡ ಊರಾದ್ದರಿಂದ ಏನಾದರೂ ಕೆಲಸ ಸಿಗಬಹುದೆಂಬ ಭರವಸೆ. ಹಾಗೆ ನನಗೆ ಸುಮಾರು 20-21 ವಯಸ್ಸು. ದೇಹವು ಮನಸ್ಸು ತೋಟದಲ್ಲಿದ್ದ ಕಾಲದಲ್ಲಿ ಆರೋಗ್ಯವಾಗಿ ಬೆಳೆದಿತ್ತು. ದೇಹಶಕ್ತಿ ಚೆನ್ನಾಗಿತ್ತು. ಕರಾರಾನ್ ಅಮೃತ ಶಿಲೆಗೆ ಪ್ರಸಿದ್ಧವಾದ ಊರು. ಆ ಶಿಲೆ ಅಲ್ಲಿಂದ ಪ್ರಪಂಚದ ನಾನಾ ಭಾಗಗಳಿಗೆ ಹೋಗುತ್ತಿತ್ತು. ಅದರಿಂದ ಆ ಪಟ್ಟಣಕ್ಕೆ ವಿಶೇಷ ಸಂಪದ ಒದಗಿತ್ತು. ಅಲ್ಲಿನ ಅಮೃತ ಶಿಲೆಯ ಮಳಿಗೆ ಒಂದರಲ್ಲಿ ಮೇಸ್ತ್ರಿ ಕೆಲಸಕ್ಕೆ ಸೇರಿಕೊಂಡೆ. ಅದು ಊರಿಗೆಲ್ಲ ದೊಡ್ಡ ಮಳಿಗೆ. ಮಳಿಗೆ ಯಜಮಾನ ಮೊದಲು ಒಳ್ಳೆಯವನಾಗಿಯೇ ಕಂಡು ಬಂದ. ಕೆಲವು ದಿನಗಳಲ್ಲಿ ಮಹಾಕೋಪಿಷ್ಟನೆಂದು, ಕುಡುಕನೆಂದು, ವ್ಯಭಿಚಾರಿ ಎಂದು ತಿಳಿದು ಬಂತು. ನನ್ನ ಕೆಲಸದಲ್ಲಿ ಮಾತ್ರ ನಾನು ಜಾಗರೂಕನಾಗಿಯೇ ಇದ್ದೆ. ಮೈಕಲ್ ನಡುವೆ ಏನೋ ಜ್ಞಾಪಿಸಿಕೊಂಡು, ಆರ್ನೆಸ್ಟ್ ಸ್ವಲ್ಪ ತಾಳು, ಆ ಮಳಿಗೆಯ ಯಜಮಾನನ ಹೆಸರು ಟಾಯ್ಟ್ ಎಂದೇ? ಅವನಿಗೆ ಮದುವೆಯಾಗಿದ್ದೆ. ಅವನ ಹೆಂಡತಿ ಲೀನಾ ಎಂದೇ? ನೀನು ಆಕೆಯನ್ನೆಂದಾದರೂ ನೋಡಿದ್ಯಾ? ಆರ್ನೆಸ್ಟ್ಗೆ ಬಹಳ ಆಶ್ಚರ್ಯವಾಯಿತು. ಹೌದು ಚಿಕ್ಕಪ್ಪ, ಇದನ್ನು ನೀನು ಹೇಗೆ ಬಲ್ಲೆ? ಯಜಮಾನ ಟಾಯಿಟ್ಟನಿಗೆ ನಾನು ಅವನ ಕೆಲಸಕ್ಕೆ ಸೇರಿದ 1 ಮೇಲೆ 2 ಮೊದಲಲ್ಲಿ ರೋಮ್ ನಗರದಲ್ಲಿ ಮದುವೆಯಾಯಿತು. ಅವನ ಹೆಂಡತಿ ಹೆಸರು ಲೀನಾ. ದೊಡ್ಡ ವಂಶದಲ್ಲಿ ಹುಟ್ಟಿ ಬೆಳೆದ ರೂಪವತಿ, ಬಹುಗುಣವತಿ. ಆಕೆಗೆ
ನಿನ್ನ ಹೆಸರಿನದೇ ಒಂದು ಗಂಡು ಮಗು ಇತ್ತು. ಮೈಕೆಲ್ಗೆ ಆಶ್ಚರ್ಯವಾಯಿತು, ದುಃಖವೂ ಆಯಿತು. ಅಂತರಿಕ್ಷದ ಕಡೆಗೆ ಕೈ ಜೋಡಿಸಿ ಕಣ್ಣು ಮುಚ್ಚಿ ಏನೋ ಪ್ರಾರ್ಥನೆ ಮಾಡಿ ಅನಂತರ ಅರ್ನೆಸ್ಟ್ ಅವನು ನೋಡಿ, ಅರ್ನೆಸ್ಟ್ ನಿನ್ನ ಕಥೆಯನ್ನು ಇಲ್ಲಿಗೆ ನಿಲ್ಲಿಸು, ನಿನಗೆ ಆಯಾಸವಾಗುತ್ತಿದೆ ಎಂದು ಹೇಳಿದರು. ನನಗೆ ಆಯಾಸವಾಗುತ್ತಿಲ್ಲವೆಂದು ಹೇಳಿದರು. ನನಗೆ ಬಹಳ ಕಷ್ಟವಾಗುತ್ತಿದೆ. ಇಷ್ಟೆಲ್ಲ ವಿಚಾರಗಳನ್ನು ವಿವರವಾಗಿ ವಿಂಗಡವಾಗಿ ಲವಲೇಶ ತಪ್ಪದಂತೆ ನಿನ್ನ ಬಾಯಿಂದ ಹೇಳುತ್ತಿರುವ ಶಕ್ತಿ ಬಹುವಿಚಿತ್ರವಾದುದು. ಇಷ್ಟೇ ಅಲ್ಲದೆ ಅದೆಲ್ಲವನ್ನು ನಡೆದಿದ್ದೆಲ್ಲವನ್ನು ಪುನಃ ಅಷ್ಟೇ ತೀಕ್ಷ್ಣತೆಯಿಂದ ಅನುಭವಿಸಿ ಹೇಳುತ್ತಿದ್ದೀಯೇ? ಇದು ಯಾರಿಗೆ ಸಾಧ್ಯ? ಆರ್ನೆಸ್ಟ್ ಇನ್ನು ಸುಧಾರಿಸಿಕೋ, ಮಧ್ಯಾಹ್ನ ಆಗಿ ಹೋಯಿತು, ಮನೆಗೆ ಹೋಗಿ ವಿಶ್ರಮಿಸಿಕೊಳ್ಳೋಣ. ಉಳಿದ ವಿಷಯ ನಾಳೆ ಹೇಳುವೆಯಂತೆ. ಇದುವರೆಗೆ ಕೇಳುತ್ತಾ ನಾನು ನಿನ್ನಷ್ಟೇ ಸಂಕಟಪಟ್ಟು ದಣಿದಿದ್ದೇನೆ. ನಾನು ಮುದುಕ, ದುಃಖವನ್ನು ಹೆಚ್ಚು ಕೇಳಲಾರೆ, ತಡೆಯಲಾರೆ ಎಂದ ಆರ್ನೆಸ್ಟ್. ಅಯ್ಯೋ ಚಿಕ್ಕಪ್ಪ, ನನಗೆ ಇನ್ನೆಲ್ಲಿಯ ಶಾಂತಿ, ಇನ್ನೆಲ್ಲಿಯ ವಿಶ್ರಾಂತಿ? ಅದು ಇನ್ನೂ ಈ ಭೂಮಿಯ ಮೇಲೆ ನನಗಿಲ್ಲ, ನನ್ನ ಪಾಲಿಗಿಲ್ಲ. ನಾಳೆ ಎಂಬುದು ನನಗೆ ಇರುವುದೋ ಇಲ್ಲವೋ ಎನಿಸಿದೆ. ದುಃಖ ನನಗೆ ಹೊಸತ್ತಲ್ಲ, ಅದು ನನ್ನೊಡನೆ ಹುಟ್ಟಿತ್ತು. ನನ್ನನ್ನು ಬಿಟ್ಟು ಯಾವಾಗಲೂ ಆಗಲಿಲ್ಲ. ಎಲ್ಲಿಗೆ ಯಾರ ಆಶ್ರಯಕ್ಕೆ ಹೋದರೂ ಅಲ್ಲಿಗೆ ಬೆನ್ನೆತ್ತಿ ಬರುತ್ತಿತ್ತು ಚಿಕ್ಕಪ್ಪ. ಇನ್ನು ಮುಂದಿನ ನನ್ನ ಕತೆ ಕೇಳುವುದಿಲ್ಲವೆಂದು ಮನಸ್ಸು ಮಾಡಿದರೆ ಅದು ಇಲ್ಲಿಗೆ ನಿಂತ ಹಾಗೆ ಮುಂದೆ ನೀನು ಕೇಳುವ ಸಂಭವವೂ ಬರಲಾರದು, ನಾನು ಹೇಳುವ ಸಂಭವವೂ ಇರಲಾರದು. ನಿನಗೆ ವಯಸ್ಸಾಗುತ್ತಾ ಬಂದಿರುವುದನ್ನು ನಾನು ಬಲ್ಲೆ. ನಾನು ಎಲ್ಲಾ ದುಃಖಗಳನ್ನು ಎಲ್ಲಾ ಕಷ್ಟಗಳನ್ನು ಮತ್ತೆ ಅನುಭವಿಸಿ ಹೇಳುತ್ತಿದ್ದೇನೆ. ಎಲ್ಲವನ್ನು ಕೇಳಿಯಾದ ಮೇಲೆ ಯೋಚಿಸು, ಈ ನನ್ನ ಘೋರವಾದ ಬಾಳಿಗೆ ಬದುಕಿಗೆ ದೈವ ಕಾರಣವೋ ಅಥವಾ ಸಮಾಜ ಕಾರಣವೋ ಎಂಬುದನ್ನು. ಈ ತೀಕ್ಷ್ಣ ಜ್ಞಾಪಕ ಶಕ್ತಿ ನನಗೆ ಅಲ್ಪಕಾಲದ್ದು, ಅಂತೆಯೇ ಅಸ್ತಮಿತವಾಗಬಹುದು. ಇದಕ್ಕೆಲ್ಲ ಮೂಲ ಕಾರಣ ನಾನು ನೀನು ನನ್ನನ್ನು ಮೊದಲನೇ ಸಲ ಫ್ಲಾರೆನ್ಸ್ ನಗರಕ್ಕೆ ಕರೆತಂದವ. ಅಂದಿನಿಂದಲೇ ನನ್ನ ದುರ್ದೈವ ಪ್ರಾರಂಭಿಸಿತು ಚಿಕ್ಕಪ್ಪ. ದೊಡ್ಡ ಮನಸ್ಸು ಮಾಡು, ನಿನಗೆ ಹಸಿವೆಯೇ? ನನಗೆ ಕಿಂಚಿತ್ತೂ ಇಲ್ಲ. ಎಷ್ಟೇ ದೈಹಿಕ ತೊಂದರೆಯಾದರೂ ಇದು ಒಂದು ದಿನ ಮಾತ್ರ, ಇನ್ನು ಉಳಿದಿರುವುದು ಸ್ವಲ್ಪ ವಿಷಯವಷ್ಟೇ. ಅದನ್ನು ಹೇಳಿ ಮುಗಿಸಿದೆನೆಂದರೆ ನನ್ನ ಆತ್ಮಕ್ಕೂ ಎಷ್ಟೋ ಶಾಂತಿ ಬರಬಹುದು, ನನಗೆ ಹಾಗೆ ತೋರುತ್ತಿದೆ. ನೀನು ನನ್ನನ್ನು ಖಂಡಿತ ಅಡ್ಡಿಪಡಿಸಬೇಡ. ಮಿಕ್ಕಿರುವ ದ್ರಾಕ್ಷಾಪಾನಕವನ್ನು ನೀನು ಕುಡಿ, ನನಗೆ ಬೇಡ ಎಂದು ಹೇಳಿ ಆರ್ನೆಸ್ಟ್ ತನ್ನ ಕಥೆಯನ್ನು ಮುಂದುವರಿಸಿದ. ನನ್ನ ಯಜಮಾನ ಟಾಯ್ಲೆಟ್ ಬಲು ಮುಂಗೋಪಿ. ಅವನು ಕುಡುಕನಾದ್ದರಿಂದ ದೇಹದ ನರಗಳ ಶಕ್ತಿ ಕುಗ್ಗಿ ಬೇಗ ಉದ್ರೇಕಗೊಳ್ಳುತ್ತಿದ್ದ. ಕೆಲಸದವರೊಡನೆ ಅವರಿವರೆಂದು ಲೆಕ್ಕಿಸದೆ ತಲೆಮೂಗು ತಿಳಿಯದಂತೆ ಹೊಡೆಯುತ್ತಿದ್ದ. ಆ ಸಿಟ್ಟು ನಿಷ್ಕಾರಣವಾಗಿಯೋ ಅಥವಾ ಯಕಶ್ಚಿತ್ ಕಾರಣವಾಗಿಯೋ ಉದ್ರೇಕವಾಗಿಯಾದರೂ ಅಷ್ಟೇ ಬೇಗ ಇಳಿಯುತ್ತಿತ್ತು. ಹೀಗೆ ಆಗಾಗ ನಡೆಯುತ್ತಲಿತ್ತು. ಏಟು ತಿಂದವರಿಗೆ ಹೇಳುತ್ತಿದ್ದ ಸಮಾಧಾನವಾದರೂ ಎಷ್ಟು ದಿನ ರುಚಿಸಿತು. ಬರುತ್ತಾ ಇಂಥ ಪ್ರಕರಣಗಳು ಹೆಚ್ಚುತ್ತಾ ಬಂದವು. ಕೆಲಸದವರು ಭಯಪಟ್ಟು ಓಡಿ ಹೋಗುತ್ತಿದ್ದರು. ಪಟ್ಟಣವಾಸವಾದ್ದರಿಂದ ಕೆಲಸಕ್ಕೆ ಹೊಸಬರು ಸಿಗುತ್ತಿದ್ದರು. ಆ ಯಜಮಾನನಿಗೆ ವಿವೇಕ ಹೇಳುವಷ್ಟು ಧೈರ್ಯ ನನಗಿರಲಿಲ್ಲ. ವ್ಯಾಪಾರ ಚೆನ್ನಾಗಿತ್ತು, ಟಾಯ್ಲೆಟ್ನಿಗೆ ಅಧಿಕ ಲಾಭ ಬರುತ್ತಿತ್ತು. ಆದರೆ ಅದನ್ನು ತನ್ನ ವ್ಯಭಿಚಾರಕ್ಕೂ ಕುಡಿತಕ್ಕೂ ಪೋಲು ಮಾಡುತ್ತಿದ್ದ. ಬರಬರುತ್ತಾ ಕುಡಿತ ಹೆಚ್ಚಿತು. ಯಾವಾಗಲೂ ಕುಡಿತದ ಅಮಲಿನಲ್ಲಿಯೇ ಇರುತ್ತಿದ್ದ. ಅಂಥ ವೇಳೆಯಲ್ಲಿ ನಿಷ್ಕಾರಣವಾಗಿ ಅಲ್ಪ ಕಾರಣದಿಂದ ಅವನು ಸಿಟ್ಟಿಗೇಳುತ್ತಿದ್ದ. ಸಿಟ್ಟು ತಲೆಗೇರಿತೆಂದರೆ ರಾಕ್ಷಸನೇ ಆಗುತ್ತಿದ್ದ. ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.